ಸೊ ಸ್ಟೂಡೆಂಟ್ಸ್, ನಾವೀಗ ಕೋರಲ್ ಡ್ರಾ 12 ಅಪ್ಲಿಕೇಶನ್ ನ ಓಪನ್ ಮಾಡೋಣ. ಸೊ ಕೋರಲ್ ಡ್ರಾ 12 ಅಪ್ಲಿಕೇಶನ್ ನ ಹೇಗೆ ಓಪನ್ ಮಾಡೋದು? ಒಂದ್ ಮೆಥಡ್ ಏನಿದೆ, ಡೆಸ್ಕ್ಟಾಪ್ ಮೇಲಿರುವಂತಹ ಈ ಕೋರಲ್ ಡ್ರಾ 12 ಐಕಾನ್ ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು, ಅಥವಾ ಸ್ಟಾರ್ಟ್ ಮೆನುಗೆ ಹೋಗಿ ಇಲ್ಲಿಂದ ಆಲ್ ಪ್ರೋಗ್ರಾಮ್ಸ್ ಹೋಗಿ, ಆಲ್ ಪ್ರೋಗ್ರಾಮ್ಸ್ ನಲ್ಲಿ ನಿಮ್ಗೆ ಕೋರಲ್ ಡ್ರಾ ಅನ್ನೋ ಫೋಲ್ಡರ್ ಸಿಗುತ್ತೆ, ಅಲ್ಲಿಂದನು ಕೂಡ ನೀವು ಓಪನ್ ಮಾಡಬಹುದು. ಓಕೆ, ಕೋರಲ್ ಡ್ರಾ 12 ಇಲ್ಲಿದೆ ನೋಡಿ, ಕೋರಲ್ ಡ್ರಾ ಗ್ರಾಫಿಕ್ ಸೂಟ್ ಅಂತ ಇರುತ್ತೆ, ಆ ಒಂದು ಫೋಲ್ಡರ್ ನ ಓಪನ್ ಮಾಡಿ ಅದರಲ್ಲಿ ಕೋರಲ್ ಡ್ರಾ 12 ಅಂತ ಇರುತ್ತೆ. ಈ ರೀತಿ ಇದನ್ನಾದ್ರೂ ಕ್ಲಿಕ್ ಮಾಡಬಹುದು, ಅಥವಾ ಡೆಸ್ಕ್ಟಾಪ್ ಮೇಲಿರುವಂತಹ ಈ ಕೋರಲ್ ಡ್ರಾ 12 ಐಕಾನ್ ಏನಿದೆ ಇದನ್ನ ಬೇಕಿದ್ರು ನೀವು ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗೋಗುತ್ತೆ. ಸೊ ಓಪನ್ ಆಗ್ತಾ ಇದೆ. ಈ ರೀತಿಯಾಗಿ ನಿಮಗೆ ಓಪನಿಂಗ್ ಅಲ್ಲಿ ವಿಂಡೋ ಕಾಣಿಸುತ್ತೆ. ಇದರಲ್ಲಿ ನೋಡಿ, ವೆಲ್ಕಮ್ ಟು ಕೋರಲ್ ಡ್ರಾ 12 ಅಂತ ಒಂದು ವಿಂಡೋ ಬರ್ತಾ ಇದೆ. ರೀಸೆಂಟ್ಲಿ ಯೂಸ್ಡ್, ನ್ಯೂ, ಓಪನ್, ಈ ತರ ತುಂಬಾ ನಿಮ್ಗೆ ಆಪ್ಷನ್ಸ್ ಗಳಿದೆ. ಅದರಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರೋದು ನ್ಯೂ, ಯಾಕಂದ್ರೆ ಹೊಸದಾಗಿ ನಾವೀಗ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ಆದ್ರಿಂದ ನಾವು ನ್ಯೂ ಅಂತ ಕೊಡೋಣ. ನ್ಯೂ ಅಂದ್ರೆ ಹೊಸ ಡಾಕ್ಯುಮೆಂಟ್ ಓಪನ್ ಆಗುತ್ತೀವ, ಎಂಟಿ ಖಾಲಿ ಇರುವಂತಹ ಹೊಸ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ನಾನು ನ್ಯೂ ಅಂತ ಕೊಟ್ಟಿದ್ದಕ್ಕೆ ಈ ರೀತಿಯಾಗಿ ವಿಂಡೋ ಓಪನ್ ಆಯ್ತು. ಸೊ ನೀವು ಕೋರಲ್ ಡ್ರಾನ ಇನ್ನು ಅಡ್ವಾನ್ಸ್ ವರ್ಷನ್ ಅಲ್ಲಿ ಓಪನ್ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮ್ಗೆ ವೆಲ್ಕಮ್ ಸ್ಕ್ರೀನ್ ಅಲ್ಲೇ ಕೇಳುತ್ತೆ ನಿಮ್ಗೆ ಫೈಲ್ ನೇಮ್ನ ಮತ್ತು ಫೈಲ್ ಸೈಜ್ ಹಾಗೂ ನಂಬರ್ ಆಫ್ ಪೇಜಸ್ ಇವೆಲ್ಲ ಇನ್ಫಾರ್ಮೇಶನ್ ಕೇಳುತ್ತೆ, ಅದನ್ನ ನೀವು ಇನ್ಪುಟ್ ಮಾಡಿ ಓಪನ್ ಮಾಡಬಹುದು. ಸೊ ಕೋರಲ್ ಡ್ರಾ 12 ಅಲ್ಲಿ ಡೈರೆಕ್ಟ್ ಆಗಿ ಓಪನ್ ಆಗೋಗುತ್ತೆ. ಸೊ ಈ ರೀತಿಯಾಗಿ ಕೋರಲ್ ಡ್ರಾ 12 ವಿಂಡೋ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಬನ್ನಿ ಸ್ಟೂಡೆಂಟ್ಸ್, ಈಗ ಕೋರಲ್ ಡ್ರಾ 12 ನಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನೀವು ಕೋರಲ್ ಡ್ರಾ 12 ನಲ್ಲಿ ಯಾವ್ದೇ ಡಿಸೈನ್ಸ್ ನ ಕ್ರಿಯೇಟ್ ಮಾಡಬೇಕಾದ್ರೂ ಮೊದಲು ನೀವು ಕೋರಲ್ ಡ್ರಾ 12 ವಿಂಡೋದಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಓಕೆ, ಸೊ ಫಸ್ಟ್ ನಾನು ವಿಂಡೋದಲ್ಲಿರುವಂತಹ ಪಾರ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗಮನ ಇಟ್ಟು ನೋಡಿ, ಇಲ್ಲಿ ವಿಂಡೋನ ಟಾಪ್ ನಲ್ಲಿ ಇರುವಂತಹ ಬಾರ್ ನ ಟೈಟಲ್ ಬಾರ್ ಅಂತ ಕರಿತೀವಿ. ಸೊ ಇದು ಕೋರಲ್ ಡ್ರಾ 12 ಗ್ರಾಫಿಕ್ 1, ಇದು ಟೈಟಲ್ ಬಾರ್. ಸೊ ಈ ಟೈಟಲ್ ಬಾರ್ ಎಲ್ಲಾ ಪ್ರೋಗ್ರಾಮ್ ನಲ್ಲೂ ಕಾಮನ್ ಆಗಿದ್ದೇ ಇರುತ್ತೆ ಅಲ್ವಾ, ನೀವು ನೋಡೇ ಇರ್ತೀರಾ ಕೋರಲ್ ಡ್ರಾ 12 ಅನ್ನೋದು. ಸೊ ಈ ಟೈಟಲ್ ಬಾರ್ ಅನ್ನೋದು MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಆಗ್ಲಿ ಅಥವಾ ಮತ್ತೆ ಯಾವುದೇ ಒಂದು ವಿಂಡೋ ಆಗ್ಲಿ ಟೈಟಲ್ ಬಾರ್ ಇದ್ದೇ ಇರುತ್ತೆ. ಟೈಟಲ್ ಬಾರ್ ನಲ್ಲಿ ಯಾವಾಗ್ಲೂ ಈ ಪ್ರೋಗ್ರಾಮ್ ನ ಟೈಟಲ್ ತೋರಿಸ್ತಿರುತ್ತೆ, ಮತ್ತೆ ನೀವು ಕ್ರಿಯೇಟ್ ಮಾಡ್ತಾ ಇರುವಂತಹ ಫೈಲ್ ನ ಹೆಸರು ಕೂಡ ತೋರಿಸುತ್ತೆ. ಇಲ್ಲಿ ನೋಡಿ, ಕೋರಲ್ ಡ್ರಾ 12 ಅನ್ನೋದು ಟೈಟಲ್ ಬಾರ್, ಕೋರಲ್ ಡ್ರಾ 12 ಅನ್ನೋದು ಈ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ನ ಹೆಸರು, ನಾವ್ ಎಲ್ಲಿ ವರ್ಕ್ ಮಾಡ್ತಿದೀವಿ ಕೋರಲ್ ಡ್ರಾ 12 ನಲ್ಲಿ ವರ್ಕ್ ಮಾಡ್ತಿದೀವಿ. ಗ್ರಾಫಿಕ್ 1 ಅನ್ನೋದು ಫೈಲ್ ನೇಮ್, ಅಂದ್ರೆ ನಾವ್ ಇನ್ನೂ ಫೈಲ್ ಗೆ ಹೆಸರು ಕೊಟ್ಟಿಲ್ಲ, ಆದ್ರಿಂದ ಗ್ರಾಫಿಕ್ 1 ಅಂತ ತೋರಿಸುತ್ತೆ. ನೀವು ಫೈಲ್ ಗೆ ಹೆಸರು ಕೊಟ್ಟಾದ ನಂತರ ಇಲ್ಲಿ ಆ ಹೆಸರು ಡಿಸ್ಪ್ಲೇ ಆಗುತ್ತೆ, ಗ್ರಾಫಿಕ್ 1 ಅನ್ನೋ ಜಾಗದಲ್ಲಿ ನೀವು ಕೊಟ್ಟಿರುವಂತ ಫೈಲ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನ ಟೈಟಲ್ ಬಾರ್ ಅಂತ ಕರಿತೀವಿ. ಇಲ್ಲಿ ಮಿನಿಮೈಸ್, ರೀಸ್ಟೋರ್ ಅಂಡ್ ಕ್ಲೋಸ್ ಬಟನ್ ಇರುತ್ತೆ, ಅದರ ಕೆಳಗಡೆ ಮೆನು ಬಾರ್ ಇದೆ. ಸೊ ಇದನ್ನ ಮೆನು ಬಾರ್ ಅಂತ ಕರಿತೀವಿ. ಫೈಲ್, ಎಡಿಟ್, ವ್ಯೂ, ಲೇಔಟ್, ಅರೇಂಜ್ ಏನ್ ಕಾಣಿಸ್ತಿದೆಲ್ಲ ಇವೆಲ್ಲ ಮೆನೂಸ್. ಸೊ ಮೆನೂಸ್ ಇರೋದ್ರಿಂದ ಇದನ್ನ ಮೆನು ಬಾರ್ ಅಂತೀವಿ. ಈ ಮೆನು ಬಾರ್ ನ ಎಂಡ್ ಅಲ್ಲಿ ಕೂಡ ನಮ್ಗೊಂದು ಕಂಟ್ರೋಲ್ ಬಟನ್ ಕಾಣಿಸ್ತಿದೆ, ಇಲ್ಲಿ ನೋಡಿ ರೀಸ್ಟೋರ್. ಸೊ ಇದು ಮ್ಯಾಕ್ಸಿಮೈಸ್ ಅಂಡ್ ಕ್ಲೋಸ್ ಬಟನ್, ಅಂದ್ರೆ ಈ ಕೋರಲ್ ಡ್ರಾ ವಿಂಡೋದಲ್ಲಿರುವಂತ ಈ ಒಂದು ಗ್ರಾಫಿಕ್ 1 ಅನ್ನೋ ಫೈಲ್ ನ ನಾವು ಇಲ್ಲಿಂದಾನೆ ಕ್ಲೋಸ್ ಮಾಡಬಹುದು. ಸೊ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಕ್ಲೋಸ್ ಬಟನ್, ಈ ಕ್ಲೋಸ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಗ್ರಾಫಿಕ್ 1 ಅನ್ನೋ ಫೈಲ್ ಮಾತ್ರ ಕ್ಲೋಸ್ ಆಯ್ತು, ಬಟ್ ಕೋರಲ್ ಡ್ರಾ ವಿಂಡೋ ಓಪನ್ ಇದೆ ಇನ್ನು. ಸೊ ಕೋರಲ್ ಡ್ರಾ ನ ಓಪನ್ ಇಟ್ಕೊಂಡೆ ನಾವು ಅದ್ರಲ್ಲಿ ವರ್ಕ್ ಮಾಡ್ತಾ ಇರೋ ಫೈಲ್ ನ ಈ ರೀತಿ ಕ್ಲೋಸ್ ಮಾಡಬಹುದು. ಸೊ ಮತ್ತೆ ಬೇಕಾಯ್ತಂದ್ರೆ ಫೈಲ್ ಮೆನು ಹೋಗಿ ಅದರಲ್ಲಿ ನ್ಯೂ ಅಥವಾ ಶಾರ್ಟ್ ಕಟ್ ಗೆ ಕಂಟ್ರೋಲ್ ಎನ್ ಪ್ರೆಸ್ ಮಾಡಬಹುದು. ಸೊ ಈಗ ನಮ್ಗೊಂದು ನ್ಯೂ ಡಾಕ್ಯುಮೆಂಟ್ ಓಪನ್ ಆಯ್ತು. ಸೊ ಮೆನು ಬಾರ್ ಕೆಳಗಡೆ ಇರುವಂತಹ ಬಾರ್ ನ ಸ್ಟ್ಯಾಂಡರ್ಡ್ ಬಾರ್ ಅಂತ ಕರಿತೀವಿ. ಸೊ ಇದು ಸ್ಟ್ಯಾಂಡರ್ಡ್ ಬಾರ್ ಕಾಣಿಸ್ತಾ ಇದೆಯಾ? ಸೊ ಸ್ಟ್ಯಾಂಡರ್ಡ್ ಬಾರ್ ನಲ್ಲಿ ಶಾರ್ಟ್ ಕಟ್ ಕಮ್ಯಾಂಡ್ಸ್ ಇರುತ್ತೆ ಯಾವಾಗ್ಲೂ. ಸೊ ಇದು ನೋಡಿ, ಇದು ನ್ಯೂ, ನ್ಯೂ ಡಾಕ್ಯುಮೆಂಟ್ ಬೇಕಂದಾಗ ನಾವು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಓಪನ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಓಪನ್ ವಿಂಡೋ ಬರುತ್ತೆ. ಇದರಿಂದ ನಾವು ಓಪನ್ ಡೈಲಾಗ್ ಬಾಕ್ಸ್ ಇಂದ ನಾವು ಈಗಾಗಲೇ ಸೇವ್ ಮಾಡಿಟ್ಟಿರೋ ಕೋರಲ್ ಡ್ರಾ ಫೈಲ್ ನ ಓಪನ್ ಮಾಡ್ಕೋಬಹುದು. ಕ್ಯಾನ್ಸಲ್ ಕೊಡ್ತೀನಿ. ಅದೇ ತರ ಸೇವ್ ಇದೆ, ಪ್ರಿಂಟ್, ಕಟ್, ಕಾಪಿ, ಪೇಸ್ಟ್, ಅಂಡು, ರೀಡು, ಎಕ್ಸ್ಪೋರ್ಟ್, ಇಂಪೋರ್ಟ್, ಓಕೆ, ಅಪ್ಲಿಕೇಶನ್ ಲಾಂಚರ್ ಹಾಗೂ ಮ್ಯಾಕ್ಸಿಮೈಸ್. ಸೊ ಇಲ್ಲಿ ಜೂಮ್ ಲೆವೆಲ್ ಎಷ್ಟು ಸೆಟ್ ಮಾಡ್ಬೇಕು ಅನ್ನೋಂತ ಪರ್ಸೆಂಟೇಜ್ ಇದೆ. ಸೊ 25% ಜೂಮ್ ಲೆವೆಲ್, 100% ಜೂಮ್ ಲೆವೆಲ್.
ಸೊ ಈ ತರ ಎಲ್ಲ ಶಾರ್ಟ್ ಕಟ್ ಕಮ್ಯಾಂಡ್ಸ್ ಏನಿದೆ ಅದು ಈ ಸ್ಟ್ಯಾಂಡರ್ಡ್ ಬಾರ್ ನಲ್ಲಿ ಇರುತ್ತೆ, ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಷನ್ಸ್ ಈ ಒಂದು ಸ್ಟ್ಯಾಂಡರ್ಡ್ ಬಾರ್ ನಲ್ಲಿ ಇರುತ್ತೆ. ಎಲ್ಲರಿಗೂ ಯೂಸ್ ಆಗುವಂತಹ ಕಮ್ಯಾಂಡ್ಸ್ ಇಲ್ಲಿರುತ್ತೆ, ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡಬಹುದು. ಎಲ್ಲರಿಗೂ ತುಂಬಾ ಸರಿ ಯೂಸ್ ಆಗುವಂತಹ ಕಮ್ಯಾಂಡ್ಸ್ ಈ ಸ್ಟ್ಯಾಂಡರ್ಡ್ ಬಾರ್ ನಲ್ಲಿ ಇರುತ್ತೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಬಾರ್ ನ ಕೆಳಗಡೆ ಇರುವಂತಹ ಬಾರ್ ನ ನಾವು ಪ್ರಾಪರ್ಟಿ ಬಾರ್ ಅಂತ ಕರಿತೀವಿ. ಸೊ ಇಲ್ಲಿ ಏನಿದೆ, ಇದು ಪ್ರಾಪರ್ಟಿ ಬಾರ್. ಮತ್ತೆ ನಾನು ಇದನ್ನ ಇಲ್ಲೇ ಫಿಕ್ಸ್ ಮಾಡ್ತೀನಿ. ಓಕೆ, ಇದು ಪ್ರಾಪರ್ಟಿ ಬಾರ್. ಪ್ರಾಪರ್ಟಿ ಬಾರ್ ಏನ್ ತೋರಿಸುತ್ತೆ ಅಂದ್ರೆ, ನಾವು ಈ ಒಂದು ಡಾಕ್ಯುಮೆಂಟ್ ನ ಮೇಲ್ಗಡೆ, ಅಂದ್ರೆ ಈಗ ಗ್ರಾಫಿಕ್ ಒನ್ ಅನ್ನೋ ಡಾಕ್ಯುಮೆಂಟ್ ಮೇಲೆ ಇನ್ನು ಏನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ, ಯಾವುದೇ ಒಂದು ಆಬ್ಜೆಕ್ಟ್ ನ ಡ್ರಾ ಮಾಡಿಲ್ಲ ಅಂದ್ರೆ ಈ ಡಾಕ್ಯುಮೆಂಟ್ ನ ಪ್ರಾಪರ್ಟೀಸ್ ತೋರಿಸ್ತಾ ಇರುತ್ತೇವೆ. ಅಂದ್ರೆ ಇಲ್ಲಿ ಓಪನ್ ಆಗಿರುವಂತಹ ಡಾಕ್ಯುಮೆಂಟ್ ನ ಸೈಜ್ ಯಾವ್ದಿದೆ ಅದನ್ನ ನೀವು ಇಲ್ಲಿಂದ ನೋಡಬಹುದು, ಮತ್ತೆ ಸೆಟ್ ಮಾಡಬಹುದು. ಸೊ ಕಾಣುತ್ತಾ ಇಲ್ಲಿ A4 ಅಂತ ಇದೆ. ಸೊ A4 ಅಂದ್ರೆ ಈ ಒಂದು ಪೇಜ್ ನ ಸೈಜ್. ಸೊ ನೀವು MS ವರ್ಡ್ ಅಲ್ಲಿ ಹೇಗೆ ಪೇಜ್ ನ ಸೆಟ್ ಮಾಡ್ತಿದ್ರಿ, ಟೈಪ್ ಮಾಡೋಕ್ಕಿಂತ ಮುಂಚೆ ನೀವು ಪೇಜ್ ನ ಸೆಟಪ್ ಮಾಡ್ತಿದ್ರಿ, ಎಷ್ಟು ಸೈಜ್ ಬೇಕಾದ್ರೂ ಇಟ್ಕೋಬಹುದಿತ್ತು, A4, A3, ಲೀಗಲ್. ಅಥವಾ ನೀವು ಟೈಪ್ ಮಾಡ ಆದ್ಮೇಲೂ ಕೂಡ ಪೇಜ್ ನ ಸೆಟ್ ಮಾಡಿ ಪ್ರಿಂಟ್ ತೆಗಿಬಹುದಿತ್ತು. ಅದೇ ತರಾನೇ ಇಲ್ಲೂ ಕೂಡ ನಾವು ಪೇಜ್ ಸೈಜ್ ನ ಸೆಟ್ ಮಾಡಬಹುದು. ಕಾಣಿಸ್ತಿದೆ ಇಲ್ಲಿ A4 ಅಂತ. ಸಪೋಸ್ ನನಗೆ ಅದು A3 ಆಗ್ಬೇಕಿತ್ತು ಅಂದ್ರೆ ನಾನು ಇಲ್ಲೇ ಕ್ಲಿಕ್ ಮಾಡಬಹುದು. ಸೊ ಈಗ ಇದು A3 ಆಯ್ತು. ಓಕೆ, ಇನ್ನ ನಿಮ್ಗೆ ಸೈಜ್ ಅಲ್ಲಿ ಚಿಕ್ಕದಾಗಿ ದೊಡ್ಡದಾಗಿ ಬೇಕಂದ್ರೆ ನೀವು ಜಸ್ಟ್ ಇಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ, ನೋಡಿ ಚೇಂಜಸ್ ಹೇಗ್ ಆಗ್ತಾ ಇದೆ ಅನ್ನೋದು. ಸೊ ಓಕೆ, ಇಲ್ಲಿಂದ ನೋಡಬಹುದು, ಹಾಗೆ ಸೆಟ್ ಕೂಡ ಮಾಡಬಹುದು. ಸೊ ಇದರ ಪಕ್ಕದಲ್ಲಿ ಏನಿದೆ, ಈ ಒಂದು ಪೇಜ್ ನಿಮ್ಗೆ ಏನ್ ಕಾಣಿಸ್ತದೆ, ಇಷ್ಟು ಇಷ್ಟು ಪ್ರಿಂಟ್ ಆಗುವಂತಹ ಪೇಜ್. ಇದ್ರ ಹೊರಗಡೆ ಏನೇ ಇದ್ರೂ ಅದು ಪ್ರಿಂಟ್ ಆಗಲ್ಲ. ಈ ಒಂದು ಪೇಜ್ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರೋ ಪೇಜ್ ನ ವಿಡ್ತ್ ಮತ್ತೆ ಹೈಟ್ ಎರಡು ಕಡೆ ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ 297 mm, 420 mm ಅಂತ ಇದೆ. 297 mm ಅಂದ್ರೆ ಇದರ ವಿಡ್ತ್, 297 mm. 420 mm ಅಂದ್ರೆ ಇದರ ಹೈಟ್, 420 mm. ಸೊ ಇದನ್ನ ನೀವು ಇಲ್ಲಿಂದನೇ ಜಾಸ್ತಿ ಕಡಿಮೆ ಮಾಡಬಹುದು, ಆಗ ಈ A3 ಸೈಜ್ ಚೇಂಜ್ ಆಗೋಗುತ್ತೆ. ಸೊ ಇಲ್ಲೊಂದು ಯಾರೋ ಬಟನ್ಸ್ ಕಾಣಿಸ್ತಿದೆಲ್ಲ, ಅದರಿಂದ ಜಾಸ್ತಿ ಚೇಂಜ್ ನೀವು ಕಡಿಮೆ ಅಥವಾ ಜಾಸ್ತಿ ಮಾಡಬಹುದು ವಿಡ್ತು ಹೈಟ್ ನ. ಇಲ್ಲಿ ನೋಡಿ ಯೂನಿಟ್ಸ್ ಮಿಲಿಮೀಟರ್ ಅಲ್ಲಿ ಇದೆ, ಅದರಿಂದ ಇಲ್ಲಿ MM ಅಂತ ತೋರಿಸ್ತಿದೆ. ಅಂದ್ರೆ ಈಗ ಮೆಜರ್ಮೆಂಟ್ ಏನಿದೆ ಇಲ್ಲಿರೋ ಸ್ಕೇಲ್ ಆಗಿರ್ಬೋದು, ಹಾಗೂ ನಾವು ಕ್ರಿಯೇಟ್ ಮಾಡೋ ಆಬ್ಜೆಕ್ಟ್ಸ್, ಎಲ್ಲಾ ಮೆಜರ್ಮೆಂಟ್ ಎಲ್ಲರ ಅಳತೆ ಬರೀ ಮಿಲಿಮೀಟರ್ ಅಲ್ಲಿ ಇರುತ್ತೆ, ಯಾಕೆಂದ್ರೆ ಇಲ್ಲಿ ಯೂನಿಟ್ಸ್ ಮಿಲಿಮೀಟರ್ ಸೆಲೆಕ್ಟ್ ಆಗಿದೆ. ಕಾಣಿಸ್ತಿದ್ಯಾ? ಸೊ ಇದನ್ನ ಕ್ಲಿಕ್ ಮಾಡಿ ನೀವು ಬೇಕಿದ್ರೆ ಬೇರೆ ಯೂನಿಟ್ಸ್ ಗೆ ಚೇಂಜ್ ಮಾಡಬಹುದು. ಸೊ ತುಂಬಾ ಜನ ಇದನ್ನ ಇಂಚಸ್ ಗೆ ಇಟ್ಕೊಳ್ತಾರೆ. ಇಂಚಸ್ ಗೆ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಈಸಿಯಾಗಿ ನಾವು ಮೆಜರ್ಮೆಂಟ್ ನ ಸೆಟ್ ಮಾಡಬಹುದು. ಯಾಕೆಂದ್ರೆ ತುಂಬಾ ಕಡೆ ಇಂಚಸ್ ಇಂದಾನೇ ಮೆಜರ್ಮೆಂಟ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನ ಇಂಚಸ್ ಇಟ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಯೂನಿಟ್ಸ್ ಏನ್ ತೋರಿಸ್ತಾ ಇದೆ ನೋಡಿ, ವಿಡ್ತ್ 11.693 inch, ಹೈಟ್ 16.535 inch. ಸೊ ಇಲ್ಲಿ ಕಾಣಿಸ್ತಿದೆ ವಿಡ್ತ್ ಹೈಟ್ ಹೇಗ್ ಚೇಂಜ್ ಆಯ್ತು ಅಂತ, ಅಂದ್ರೆ ಈಗ ಇಂಚಸ್ ಅಲ್ಲಿ ತೋರಿಸ್ತಾ ಇದೆ. ಸೊ ಅದ್ರ ಪಕ್ಕದಲ್ಲಿ ಡಬಲ್ ಡಾಟ್ ಕಾಣಿಸ್ತಾ ಇದ್ರೆ ಡಬಲ್ ಡಾಟ್ ಅಂದ್ರೆ ಇಂಚ್. ಓಕೆ, ಇದ್ರ ಪಕ್ಕದಲ್ಲಿ ಬನ್ನಿ ಓರಿಯೆಂಟೇಶನ್ ಇದೆ, ಪೋರ್ಟ್ರೇಟ್ ಮತ್ತೆ ಲ್ಯಾಂಡ್ಸ್ಕೇಪ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಪೇಜ್ ಈ ರೀತಿ ವರ್ಟಿಕಲ್ ಆಗಿ ಕಾಣುತ್ತೆ. ಓಕೆ, ಇದನ್ನ ನಾವು ಪೇಜ್ ಈ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಇದನ್ನ ನಾವು ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ. ಅಥವಾ ನೀವು ಉದ್ದಕ್ಕೆ ಇಟ್ಕೋಬೇಕಾಯ್ತಂದ್ರೆ ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಪೋರ್ಟ್ರೇಟ್, ಇದು ಲ್ಯಾಂಡ್ಸ್ಕೇಪ್, ನಿಮ್ಗೆ ಹೇಗ್ ಬೇಕೋ ಹಾಗೆ ಸ್ವಿಚ್ ಮಾಡಬಹುದು ಇಲ್ಲೇ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಅಪ್ಲೈ ಟು ಕರೆಂಟ್ ಪೇಜ್ ಆರ್ ಅಪ್ಲೈ ಟು ಆಲ್ ದ ಪೇಜ್ ಅಂತಿದೆ, ಇದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ ನಿಮ್ಗೆ ಏನಂತ. ಸೊ ಈ ರೀತಿಯಾಗಿ ತುಂಬಾ ಇನ್ಫಾರ್ಮೇಶನ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಉಳಿದಿರುವಂತಹ ಆಪ್ಷನ್ ನಾನು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ. ಸೊ ಇದು ಎಷ್ಟು ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಪ್ರಾಪರ್ಟಿ ಬಾರ್ ಅಂತ ಕರಿತೀವಿ. ಪ್ರಾಪರ್ಟಿ ಬಾರ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಡಾಕ್ಯುಮೆಂಟ್ ಮೇಲೆ, ಫೈಲ್ ಮೇಲೆ, ಇಲ್ಲಿ ಏನ್ ಪೇಜ್ ಕಾಣಿಸ್ತಿದೆ, ಈ ಪೇಜ್ ಮೇಲೆ ನಾವು ಯಾವುದೇ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಯಾವಾಗ್ಲೂ ಈ ರೀತಿ ಇರುತ್ತೆ. ಪ್ರಾಪರ್ಟಿ ಬಾರ್ ಈ ಇನ್ಫಾರ್ಮೇಶನ್ ತೋರಿಸುತ್ತೆ. ನಾವು ಮತ್ತೇನಾದ್ರೂ ಆಬ್ಜೆಕ್ಟ್ಸ್ ಇಟ್ಟರೆ ಆ ಆಬ್ಜೆಕ್ಟ್ಸ್ ಗೆ ರಿಲೇಟಿವ್ ಆಗಿ ಈ ಪ್ರಾಪರ್ಟಿ ಬಾರ್ ಅಲ್ಲಿರುವಂತಹ ಇನ್ಫಾರ್ಮೇಶನ್ ಚೇಂಜ್ ಆಗ್ತಾ ಇರುತ್ತೆ. ನಾನು ಅದನ್ನ ತೋರಿಸ್ತೀನಿ. ಸೊ ಅದಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಏನಿದೆ, ಇದನ್ನ ಟೂಲ್ ಬಾಕ್ಸ್ ಅಂತ ಕರಿತೀವಿ. ಸೊ ಓಕೆ, ನಾನು ಟೂಲ್ ಬಾಕ್ಸ್ ನ ಈಗ ಹೊರಗಡೆ ತೆಗ್ದಿದ್ದೀನಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಫಿಕ್ಸ್ ಆಗುತ್ತಿಲ್ಲ. ಸೊ ಇಲ್ಲಿರುವಂತಹ ಟೂಲ್ಸ್ ನಾವು ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಈ ಟೂಲ್ ಬಾಕ್ಸ್ ಇಲ್ಲ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಕೊರಡ್ರದಲ್ಲಿ ಏನು ವರ್ಕ್ ಮಾಡೋದಿಕ್ಕೆ ಬರಲ್ಲ, ಯಾಕಂದ್ರೆ ಇಲ್ಲಿರುವಂತಹ ಟೂಲ್ಸ್ ಏನಿದೆ ಇದರಿಂದನೇ ನಾವು ಡಿಸೈನ್ಸ್ ನ ಕ್ರಿಯೇಟ್ ಮಾಡೋದು, ಇದರಿಂದನೇ ನಾವು ಆಬ್ಜೆಕ್ಟ್ಸ್ ನ ಹಾಕೋದು. ಓಕೆ, ನಾವು ಮುಂದೆ ಯಾವ್ದಾದ್ರು ಒಂದು
ಕಾರ್ಡ್ ಡಿಸೈನ್ ಮಾಡ್ತಿದೀವಿ, ಮತ್ತೇನಾದ್ರೂ ಒಂದು ಬ್ರೌಷರ್ ನ ಡಿಸೈನ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಟೂಲ್ಸ್ ಗಳು ನಮ್ಗೆ ಇಲ್ಲೇ ಇರುತ್ತೆ. ತುಂಬಾ ಎಫೆಕ್ಟ್ಸ್ ಕೊಡ್ಬೋದು. ಓಕೆ, ಸೊ ಮತ್ತೇನಾದ್ರೂ ಸೆಲೆಕ್ಷನ್ ಮಾಡಬೇಕು, ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿರುವಂತಹ ಟೂಲ್ಸ್ ನಮ್ಗೆ ಯೂಸ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಟೂಲ್ ಬಾಕ್ಸ್. ಅದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ಕಲರ್ ಪ್ಯಾಲೆಟ್ ಇದೆ, ಕಾಣಿಸಿದೆ ನಿಮ್ಗೆ ಕಲರ್ಸ್? ಇಲ್ಲಿ ಇಲ್ಲಿರೋದನ್ನ ಕಲರ್ ಪ್ಯಾಲೆಟ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ಬ್ಲಾಂಕ್ ಇಂದ ಸ್ಟಾರ್ಟ್ ಆಗಿ ತುಂಬಾ ಕಲರ್ಸ್, ಬ್ಲಾಕ್ ಕಲರ್ ಫಸ್ಟ್ ಅಲ್ಲಿ ಮೇಲ್ಗಡೆ ಇರೋದು ಬ್ಲಾಂಕ್ ಅಂದ್ರೆ ಇದು ನೋ ಕಲರ್, ಅದರಿಂದ ಆದ್ಮೇಲೆ ಬ್ಲಾಕ್ ಕಲರ್ ಇದೆ. ಸೊ ಅದೇ ರೀತಿ ತುಂಬಾ ಕಲರ್ಸ್ ಗಳು ಶೇಡಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಡೌನ್ ಅಲ್ಲಿರೋ ಆರೋ ಪ್ರೆಸ್ ಮಾಡಿದ್ರೆ, ಕ್ಲಿಕ್ ಮಾಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಕಲರ್ ಕಾಣಿಸುತ್ತೆ. ಅದೇ ರೀತಿ ಇಲ್ಲಿ ಟಾಪ್ ಅಲ್ಲಿರೋ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಕಲರ್ ಈ ರೀತಿ ಮೂವ್ ಆಗುತ್ತೆ. ಈ ರೀತಿಯಿಂದ ನೀವು ತುಂಬಾ ಕಲರ್ಸ್ ನ ನೋಡಬಹುದು ಇಲ್ಲಿ. ಓಕೆ, ಸೊ ಕಲರ್ ಪ್ಯಾಲೆಟ್ ನ ನೀವು ಇಲ್ಲಿ ಕ್ಲಿಕ್ ಮಾಡಿ ಹೊರಗಡೆನು ಎಳ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿ, ಕಲರ್ ನ ನೇಮು CMYK ಪ್ಯಾಲೆಟ್. ಇಲ್ಲಿರುವಂತಹ ಕಲರ್ಸ್ CMYK ಪ್ಯಾಲೆಟ್ ಅಲ್ಲಿ ಸಿಗುವಂತಹ ಕಲರ್ ಗಳು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಿಮ್ಗೆ ಹೇಳ್ತೀನಿ. ಸೊ ಇದ್ರ ಡಬಲ್ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲೇ ಹೋಗಿ ಫಿಕ್ಸ್ ಆಗುತ್ತೆ. ಸಪೋಸ್ ಸಮ್ಟೈಮ್ಸ್ ನಿಮ್ಗೆ ಕಲರ್ಸ್ ನ ಈ ರೀತಿ ಯಾರಾದ್ರೂ ಹೊರಗಡೆ ಡ್ರ್ಯಾಗ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ, ಆಗ ಕಲರ್ ಪ್ಯಾಲೆಟ್ ನಿಮ್ಗೆ ಇಲ್ಲಿ ಕಾಣಿಸೋದಿಲ್ಲ. ಸೊ ಕಲರ್ ಪ್ಯಾಲೆಟ್ ನ ಹೇಗ್ ಹಾಕೋಬೇಕು ಅಂದ್ರೆ, ವಿಂಡೋ ಕ್ಲಿಕ್ ಮಾಡಿ, ಈ ವಿಂಡೋ ಮೆನು ಕ್ಲಿಕ್ ಮಾಡಿ, ಅದರಲ್ಲಿ ಕಲರ್ ಪ್ಯಾಲೆಟ್ಸ್ ಅಂತ ಇರುತ್ತೆ. ಕಲರ್ ಪ್ಯಾಲೆಟ್ ನಲ್ಲಿ ಹೋಗಿ ಡಿಫಾಲ್ಟ್ CMYK ಪ್ಯಾಲೆಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗೆ ವಾಪಸ್ ನಿಮ್ಗೆ ಕಲರ್ ಪ್ಯಾಲೆಟ್ ಕಾಣಿಸುತ್ತೆ. ಸೊ ಇದನ್ನ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಟಾಪ್ ಅಲ್ಲಿ, ಸೊ ಇಲ್ಲಿ ಹೋಗಿ ಫಿಕ್ಸ್ ಆಗುತ್ತೆ. ಓಕೆ, ಕೆಳಗಡೆ ಒಂದು ಲೆಫ್ಟ್ ಗೆ ಒಂದು ಯಾರೋ ಕಾಣಿಸ್ತಾ ಇದೆ. ಸೊ ಈ ಯಾರೋ ಬಟನ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೈಡ್ ಆಗಿರೋ ಕಲರ್ ಎಲ್ಲ ಒಟ್ಟಿಗೆ ಕಾಣುತ್ತೆ ಇಲ್ಲಿ ನೋಡಿ. ಸೊ ಇಷ್ಟು ಕಲರ್ ಈ ಕಲರ್ ಪ್ಯಾಲೆಟ್ ನಲ್ಲಿ ಇದೆ. ಬಟ್ ನಮ್ಗೆ ಅದೆಲ್ಲ ತೋರಿಸ್ಬೇಕು, ಎಲ್ಲಾ ಕಲರ್ ಒಟ್ಟಿಗೆ ಕಾಣಿಸ್ಬೇಕು ಅಂದ್ರೆ ಇಲ್ಲಿರುವಂತಹ ಆರೋ ಬಟನ್ ನ ಕ್ಲಿಕ್ ಮಾಡಿ. ಓಕೆ, ಅಂಡ್ ಈಗ ಲಾಸ್ಟ್ ಬಾಟಮ್ ನಲ್ಲಿರುವಂತಹ ಈ ಒಂದು ಬಾರ್ ಏನಂತ ಕರಿತೀವಿ, ಇದನ್ನ ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಈ ಸ್ಟೇಟಸ್ ಬಾರ್ ಯಾವಾಗ್ಲೂ ನಮ್ಗೆ ಶಾರ್ಟ್ ಕಟ್ಸ್ ನ ತೋರಿಸ್ತಾ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಆಲ್ಟ್ ಪ್ಲಸ್ ಕ್ಲಿಕ್ ಡಿಕ್ಸ್ ಅಂತ ಇದೆ, ಇದೊಂದು ಶಾರ್ಟ್ ಕಟ್. ಶಿಫ್ಟ್ ಪ್ಲಸ್ ಕ್ಲಿಕ್ ಮಲ್ಟಿ ಸೆಲೆಕ್ಟ್ಸ್ ಅಂತ ಇದೆ, ಇದೊಂದು ಶಾರ್ಟ್ ಕಟ್. ಡಬಲ್ ಕ್ಲಿಕ್ ಟೂಲ್ಸ್ ಸೆಲೆಕ್ಟ್ ಆಲ್ ಆಬ್ಜೆಕ್ಟ್ಸ್ ಅಂತ ಇದೆ, ಇದೊಂದು ಶಾರ್ಟ್ ಕಟ್. ಈ ರೀತಿಯಾಗಿ ನಿಮ್ಗೆ ಶಾರ್ಟ್ ಕಟ್ಸ್ ತೋರಿಸ್ತಾ ಇರುತ್ತೆ. ಹಾಗೂ ಪಾಯಿಂಟರ್ ಹೇಗ್ ಮೂವ್ ಆಗುತ್ತೋ ಪಾಯಿಂಟರ್ ನ ಕೋಆರ್ಡಿನೇಟ್ಸ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ, -15,968 -12,744 ಆ ನಂಬರ್ ಹತ್ರ ನೋಡಿ, ಈಗ ನಂಬರ್ ಚೇಂಜ್ ಆಗ್ತಾ ಇದೆ. ನನ್ ಪಾಯಿಂಟರ್ ಮೂವ್ ಮಾಡ್ತಾ ಇದ್ರೆ ನಂಬರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ, ಇಲ್ಲಿ ಕಾಣಿಸ್ತಾ ಇರುವಂತಹ ಸ್ಕೇಲ್ ನಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಇರುತ್ತೆ, ಇಲ್ಲಿ ಕಾಣುತ್ತಾ? ಸೊ ಇದನ್ನ ಎಕ್ಸ್ ಆಕ್ಸಿಸ್ ಅಂತೀವಿ, ಇದನ್ನ ವೈ ಆಕ್ಸಿಸ್ ಅಂತೀವಿ. ಅದರಲ್ಲಿ ಮೆಜರ್ಮೆಂಟ್ಸ್ ಇರುತ್ತೆ. ಸೊ ಈಗ X0 Y0 ಅಂದ್ರೆ ಈ ಪಾಯಿಂಟ್. ಓಕೆ, X2 Y2 ಅಂದ್ರೆ ಸಂವಾರ್ ಇಲ್ಲಿಗೆ ಬರುತ್ತೆ. ಇದು X2 Y2 ಅಂದ್ರೆ ಇಲ್ಲಿಗೆ, ಸಪೋಸ್ ಈ ತರ. ಓಕೆ, ಸೊ ಇಲ್ಲಿ ನೋಡಿ, 0 0 ಸೆಟ್ ಆಯ್ತು. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ಕೊಡ್ತೀನಿ. ಈ ರೀತಿಯಾಗಿ ಕೋಆರ್ಡಿನೇಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅದರ ಇನ್ಫಾರ್ಮೇಶನ್ ಇಲ್ಲಿ ತೋರಿಸುತ್ತೆ. ಹಾಗೂ ಕರೆಂಟ್ ಡಾಕ್ಯುಮೆಂಟ್ ನ ಸ್ಟೇಟಸ್ ಕೂಡ ಇಲ್ಲಿ ತೋರಿಸುತ್ತೆ. ಹಾಗೂ ನಾವೀಗ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಯಾವ ಕಲರ್ ಫಿಲ್ ಮಾಡಿದೀವಿ, ಆ ಆಬ್ಜೆಕ್ಟ್ ನ ಬಾರ್ಡರ್ ಕಲರ್ ಏನು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದು ನಿಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲಿ ನಾನು ಇವತ್ತು ನಿಮಗೆ ಕೋರಲ್ ಡ್ರಾ ವಿಂಡೋನ ಪಾರ್ಟ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಕೋರಲ್ ಡ್ರಾ ವಿಂಡೋದಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಸೊ ತೋರಿಸ್ಕೊಟ್ಟಿದ್ದೀನಿ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೋರಲ್ ಡ್ರಾದಲ್ಲಿ ವರ್ಕ್ ಮಾಡೋದು ಹೇಗೆ ಕಲಿಯೋಣ. ಓಕೆ, ಥ್ಯಾಂಕ್ ಯು.